ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರರ ಐಕ್ಯ ಕ್ಷೇತ್ರವಾಗಿರ್ತಕ್ಕಂತಹ ಸೊಲ್ಲಾಪುರದಲ್ಲಿ ಜೂನ್ 3 ಲಿಂಗಾಯತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಸ್ಥಾಪಿಸಿರುವಂತಹ ಲಿಂಗಾಯತ್ ಧರ್ಮಕ್ಕೆ ಸಾಂವಿಧಾನಿಕ ಮಾನ್ಯತೆಯನ್ನು ನೀಡಬೇಕು ಮತ್ತು ಲಿಂಗಾಯತ್ ಧರ್ಮದ ಅನುಯಾಯಿಗಳಿಗೆ ಧಾರ್ಮಿಕ ಅಲ್ಪಸಂಖ್ಯಾತರ ದರ್ಜೆಯನ್ನು ಸೌಲಭ್ಯಗಳನ್ನು ಕೊಡಬೇಕು ಅಂತ ಒತ್ತಾಯಿಸಿ ಮಹಾರಾಷ್ಟ್ರ ಸರ್ಕಾರಕ್ಕೆ ನಾವು ಆಗ್ರಹಿಸುವ ಸಲುವಾಗಿ ಮಹಾರಾಷ್ಟ್ರದ ಸೊಲ್ಲಾಪುರ ನಗರದಲ್ಲಿ 3ನೇ ತಾರೀಕು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಮಹಾರಾಷ್ಟ್ರದಲ್ಲಿ ಲಿಂಗಾಯತ ಧರ್ಮೀಯರನ್ನು ಅಲ್ಪಸಂಖ್ಯಾತರು ಅಂತ ಪರಿಗಣಿಸಬೇಕು, ಕೇಂದ್ರ ಸರ್ಕಾರಕ್ಕೂ ಕೂಡ ಶಿಫಾರಸು ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಬೇಡಿಕೆ. ಕೂಡಲ ಸಂಗಮದ ಬಸವ ಧರ್ಮ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿಯವರು ಮತ್ತು ಮಹಾರಾಷ್ಟ್ರದ ಅಹಮದ್ಪುರ್ನ ಪೂಜ್ಯ ಶ್ರೀ ಡಾಕ್ಟರ್ ಶಿವಲಿಂಗ ಶಿವಾಚಾರ್ಯರು ಶತಾಯುಷಿಗಳು ಅವರ ನೇತೃತ್ವದಲ್ಲಿ ಈ ಲಿಂಗಾಯತ್ ರ್ಯಾಲಿ ಸೋಲಾಪುರ ನಗರದಲ್ಲಿ ಜರುಗ್ತಾ ಇದೆ. ಸೋಲಾಪುರ ನಗರದಲ್ಲಿ ಶ್ರೀ ಬಸವೇಶ್ವರ ವೃತ್ತದಿಂದ ಬೆಳಗ್ಗೆ 10:00 ಎಲ್ಲರೂ ಸಮಾವೇಶಗೊಂಡು ಅಲ್ಲಿಂದ ಕಲೆಕ್ಟರ್ ಆಫೀಸ್ವರೆಗೆ ನಾವು ಈ ಒಂದು ರ್ಯಾಲಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಸುಮಾರು ಮಹಾರಾಷ್ಟ್ರದ ಎಲ್ಲ ಜಿಲ್ಲೆಗಳಿಂದ ಮತ್ತು ಕರ್ನಾಟಕದ ವಿವಿಧ ಭಾಗಗಳಿಂದ 500,000+ ಜನ ಬಸವ ಭಕ್ತರು ಲಿಂಗಾಯತ ಧರ್ಮದ ಅನುಯಾಯಿಗಳು ಈ ಒಂದು ಲಿಂಗಾಯತ ಮಹಾರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಹಾರಾಷ್ಟ್ರದೊಳಗೆ ಲಿಂಗಾಯತ ಮಹಾಮೋರ್ಚಾ ಅಂತ ಹೇಳ್ತಾರೆ. ಈ ಲಿಂಗಾಯತ ಮಹಾಮೋರ್ಚಾ ಅಥವಾ ಮಹಾರ್ಯಾಲಿಯಲ್ಲಿ ವಿಜಯಪುರದಿಂದ ಮತ್ತು ಪಕ್ಕದ ಎಲ್ಲ ಜಿಲ್ಲೆಗಳಿಂದ ಸೇರಿ ಸುಮಾರು 25,000-30,000 ಜನ ಆ ಒಂದು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ನಡೀತಕ್ಕಂತಹ ಲಿಂಗಾಯತ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂತಹ ನಿರೀಕ್ಷೆ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಅವರ ನೇತೃತ್ವದಲ್ಲಿ ನಾಗಮೋಹನ್ ದಾಸ್ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದ ತಜ್ಞರ ಸಮಿತಿಯ ವರದಿಯನ್ನು ಕರ್ನಾಟಕ ಸರ್ಕಾರ ಒಪ್ಪಿದೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಅದರ ಬಗ್ಗೆ ಶಿಫಾರಸು ಮಾಡಿದೆ. ಅದಕ್ಕಾಗಿ ನಾವು ಸಿದ್ದರಾಮಯ್ಯನವ್ರನ್ನ ಅಭಿನಂದಿಸ್ತೇವೆ. ಇದೇ ರೀತಿಯಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕೂಡ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ನೀಡುವಂತೆ ಮತ್ತು ಅಲ್ಪಸಂಖ್ಯಾತರ ದರ್ಜೆಯನ್ನು ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಮತ್ತು ಮಹಾರಾಷ್ಟ್ರ ಸರ್ಕಾರವೂ ಕೂಡ ಲಿಂಗಾಯತರು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಘೋಷಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಶರಣ ಬಂಧುಗಳು ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಎಲ್ಲ ರಾಜ್ಯಗಳಿಂದ 600,000+ ಸಂಖ್ಯೆಯಲ್ಲಿ ಬಂದು ಆ ರ್ಯಾಲಿಯಲ್ಲಿ ಭಾಗವಹಿಸಬೇಕು ಅಂತ ತಿಳ್ಕೊಂಡು ನಾವು ಕೇಳ್ಕೊಳ್ತೀವಿ.